Garuda Express, an international courier service. ನಿರ್ದೇಶಕ ರಿಷಬ್ ಶೆಟ್ಟಿ ತುಂಬಾ ಖುಷಿಯಲ್ಲಿದ್ದಾರೆ. ಅದಕ್ಕೆ ಎರಡು ಕಾರಣಗಳು. ಒಂದು, ಅವರು ನಿರ್ದೇಶಿಸಿದ ಕಿರಿಕ್ ಪಾರ್ಟಿ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಮತ್ತೊಂದು, ಅವರು ಮೆಚ್ಚಿದ ಹುಡುಗಿಯ ಜೊತೆ ಮದುವೆ ಆಗಿತ್ತು. ರಿಷಬ್ ಇತ್ತೀಚೆಗೆ ಪ್ರಗತಿ ಶೆಟ್ಟಿ ಅವರ ಜೊತೆ ಮದುವೆಯಾದ ಸಂದರ್ಭದಲ್ಲಿ ತಮ್ಮದು ಅರೇಂಜ್ ಮ್ಯಾರೇಜ್ ಎಂದು ಹೇಳಿಕೊಂಡಿದ್ದರು. ಆದ್ರೆ ಆ ಅರೇಂಜ್ ಮ್ಯಾರೇಜ್ ಹಿಂದೆಯೂ ಒಂದು ಲವ್ ಸ್ಟೋರಿ ಇದೆ ಅನ್ನುವುದು ಗೊತ್ತಾಗಿದ್ದು ರಕ್ಷಿತ್ ಶೆಟ್ಟಿ ಹೇಳಿದಾಗಲೇ. ಇತ್ತೀಚೆಗೆ ನಡೆದ ಕಿರಿಕ್ ಪಾರ್ಟಿ 150ನೇ ದಿನದ ಸಂಭ್ರಮಾಚರಣೆಯಲ್ಲಿ ಅಕುಲ್ ಬಾಲಾಜಿ ಅವರು ರಿಷಬ್ ಮತ್ತು ಪ್ರಗತಿಯವರನ್ನ ನಿಲ್ಲಿಸಿ ಲವ್ ಸ್ಟೋರಿ ಹೇಳುವಂತೆ ಕಾಲೆಳೆಯುತ್ತಿದ್ದರು. ಆದ್ರೆ ರಿಷಬ್ ಮತ್ತು ಪ್ರಗತಿ ತಮ್ಮದು ಅರೇಂಜ್ ಮ್ಯಾರೇಜ್ ಅಂತಲೇ ವಾದಿಸುತ್ತಿರುವಾಗ ರಕ್ಷಿತ್ ಶೆಟ್ಟಿ ಹೇಳಿದ ಲವ್ ಸ್ಟೋರಿ ಹೀಗಿದೆ. ಅದು ರಿಕ್ಕಿ ಚಿತ್ರದ ಬಿಡುಗಡೆ ಸಂದರ್ಭ ರಿಷಬ್ ಮತ್ತು ರಕ್ಷಿತ್ ಅಭಿಮಾನಿಗಳು ಬಂದು ಫೋಟೋ ತೆಗೆಸಿಕೊಳ್ತಿದ್ರು. ಒಂದು ಕಡೆ ರಕ್ಷಿತ್ ಅಭಿಮಾನಿಗಳು, ಮತ್ತೊಂದು ಕಡೆ ರಿಷಬ್ ಅಭಿಮಾನಿಗಳು. ಇಂಥದ್ದೊಂದು ಫ್ಯಾನ್ ಮೊಮೆಂಟೋ ಅಲ್ಲಿ ಒಂದು ಹುಡುಗಿ ರಿಷಬ್ ಹತ್ತಿರ ಬಂದು ಫೋಟೋ ಎಂದ್ಲು. ರಿಷಬ್ ಓಕೆ ಎಂದ್ರು, ಫೋಟೋ ಕ್ಲಿಕ್ ಆಯ್ತು. ಸ್ವಲ್ಪ ಸಮಯದ ನಂತರ ಸೆಲ್ಫಿ ಕಾರ್ಯಕ್ರಮ ಮುಗಿದೋಯ್ತು. ಆದರೆ ಸೆಲ್ಫಿ ಹಿಂದಿನ ಕತೆ ಮಾತ್ರ ಮುಗಿಲಿಲ್ಲ. ಸೆಲ್ಫಿ ಸಂದರ್ಭದಲ್ಲಿ ಆ ಹುಡುಗಿ ಹೆಸರು ಗೊತ್ತಾಗಿತ್ತು. ಆಕೆಯ ಹೆಸರೇ ಪ್ರಗತಿ ಶೆಟ್ಟಿ. ಸಂಜೆ ಹೊತ್ತಿನಲ್ಲಿ ಫೇಸ್ಬುಕ್ ನಲ್ಲಿ ಮೆಸೇಜ್ ಶುರುವಾಯಿತು. ಆರಂಭದಲ್ಲಿ ಉಭಯ ಕುಶಲೋಪರಿ, ಅನಂತರ ಕಷ್ಟ ಸುಖ, ಹೀಗೆ ಉಳಿದಂತೆ ಬದುಕಿನ ಕುರಿತು ಗಾಢ ಚಿಂತನೆ. ಹೀಗೆಲ್ಲ ಆಗಿ ಮಿಡ್ಲ್ ಅಲ್ಲಿ ಲವ್ ಆಗೇ ಬಿಡ್ತು. ಆಮೇಲೆ ತಡ ಮಾಡೋದಕ್ಕೆ ಅಂತ ಮನೆಯಲ್ಲಿ ವಿಷಯ ತಿಳಿಸಿದ್ರು. ಮನೆಯಲ್ಲೆಲ್ಲ ಒಪ್ಪಿ ಮದುವೆ ಆಯಿತು. ಹೀಗೆ ರಿಷಬ್ ಮತ್ತು ಪ್ರಗತಿ ಒಂದಾಗಿ ದಂಪತಿಗಳಾದ್ರು. If you like this video, bega like ಮಾಡಿ, comment ಮಾಡಿ, share ಮಾಡಿ, ಹಾಗೂ YoYo TV ಕನ್ನಡವನ್ನು subscribe ಮಾಡಿ.